ವೀಕ್ಷಕರೇ ನಮಸ್ಕಾರ. ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ. ನಿಮ್ಮ ಮಕ್ಕಳು ಜೀವನದಲ್ಲಿ ಉನ್ನತ ಸ್ಥಾನಕ್ಕಿರಬೇಕು, ಪರೀಕ್ಷೆಯಲ್ಲಿ ಜೀವನದಲ್ಲಿ ಯಶಸ್ಸು ಗಳಿಸಬೇಕು ಅಂತ ಬಯಸೋ ತಾಯಂದಿರು ನೀವಾಗಿದ್ರೆ ಈ ಸರಳ ಉಪಾಯವನ್ನ ಮಾಡ್ನೋಡಿ. ಇದರಿಂದ ಯಶಸ್ಸು ನಿಮ್ಮ ಮಕ್ಕಳ ಹಿಂದೆ ಬರುತ್ತೆ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ತಾಯಿ ಅಂದ್ರೆ ಕಣ್ಣಿಗೆ ಕಾಣುವಂತಹ ದೇವರು. ದೇವ್ರ ಹತ್ರ ನಾವು ಏನಾದರೂ ಕೇಳ್ಕೊಂಡ್ರೆ ಮಾತ್ರ ಸಿಗತ್ತೆ. ಆದ್ರೆ ಅಮ್ಮ ತನ್ನ ಮಗುವಿಗೆ ಏನ್ ಬೇಕು ಅನ್ನೋದನ್ನ ಅವ್ರು ಹೇಳ್ದೇನೆ ತಿಳ್ಕೊಂಡು ಅವ್ರು ಕೇಳೋ ಮುಂಚೆನೆ ಕೊಡ್ತಾಳೆ. ಅದಕ್ಕೆ ಆಕೆಯನ್ನ ಕಣ್ಣಿಗೆ ಕಾಣೋ ದೇವ್ರು ಅಂತಾರೆ. ತಾಯಿ ಎನ್ನುವ ಅದ್ಭುತ ಶಕ್ತಿ ತನ್ನ ಮಗುವಿಗಾಗಿ ಏನ್ ಬೇಕಾದರೂ ಮಾಡೋದಕ್ಕೆ ತಯಾರಿರ್ತಾಳೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಆಶೀರ್ವಾದ ನೀಡಿದ್ರೆ ಅದನ್ನ ಆ ದೇವರಿಂದಲೂ ಮುರಿಯೋದಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ನಮ್ಮ ಧರ್ಮ ಗ್ರಂಥಗಳಲ್ಲಿ ಬರೆದಿದೆ. ಉಪನಿಷತ್ ಹೇಳುತ್ತೆ, ಅಮ್ಮನ ಆಶೀರ್ವಾದದಲ್ಲಿ ಆ ಪರಮಾತ್ಮನ ಕೃಪೆಯೂ ಇರುತ್ತಂತೆ. ಇದು ಸುಳ್ಳಲ್ಲ, ಯಾಕಂದ್ರೆ ಅಮ್ಮ ಪ್ರೀತಿಯಿಂದ ಏನಾದರೂ ಆಶೀರ್ವಾದ ಮಾಡಿದ್ರೆ ಅದು ಖಂಡಿತ ಈಡೇರುತ್ತೆ. ಗ್ರಂಥಗಳ ಪ್ರಕಾರ ತಾಯಿಯ ಆಶೀರ್ವಾದದಲ್ಲಿ ಆ ಭಗವಂತನೇ ಇರ್ತಾನೆ. ಹಾಗಾಗಿ ತಾಯಿ ಕೆಲವು ವಿಶೇಷ ರೀತಿಯಲ್ಲಿ ಮಕ್ಕಳಿಗಾಗಿ ಏನಾದರೂ ಮಾಡಿದ್ದೇ ಆದರೆ ಮಕ್ಕಳ ಜೀವನವೇ ಬದಲಾಗುತ್ತೆ. ಈಗ ನಿಮ್ಮಲ್ಲೂ ಪ್ರಶ್ನೆ ಮೂಡಿರಬಹುದು ಅಲ್ವಾ, ಮಕ್ಕಳ ಅದೃಷ್ಟವನ್ನೇ ಬದಲಿಸುವಂತೆ ಅಥವಾ ಮಕ್ಕಳ ಜೀವನವನ್ನೇ ಬದಲಿಸುವಂತೆ ತಾಯಿಯಾದವಳು ಏನ್ ಮಾಡಬಹುದು? ಜಾಸ್ತಿ ಯೋಚನೆ ಮಾಡಬೇಡಿ, ಯಾಕಂದ್ರೆ ಮಕ್ಕಳ ಜೀವನವನ್ನ ಬದಲಾಯಿಸುವಂತಹ 5 ವಿಶೇಷ ಉಪಾಯಗಳಿವೆ. ಅವುಗಳನ್ನ ತಾಯಿ ತನ್ನ ಮಕ್ಕಳ ಶ್ರೇಯಸ್ಸಿಗಾಗಿ ಮಾಡಬೇಕಾಗುತ್ತೆ. ಇದನ್ನ ತಾಯಿ ನಿಷ್ಠೆಯಿಂದ ಮಾಡಿದ್ರೆ ಮಕ್ಕಳ ಹಣೆಬರಹ, ಅದೃಷ್ಟ ಎಲ್ಲ ಬದಲಾಗುತ್ತೆ. ಜೀವನದಲ್ಲಿ ತುಂಬಾನೇ ಉನ್ನತ ಮಟ್ಟಕ್ಕೆ ಇರ್ತಾರೆ. ಅಷ್ಟೇ ಅಲ್ಲ, ಮಕ್ಕಳ ಎಲ್ಲಾ ಕಷ್ಟಗಳು ಸಹ ದೂರವಾಗುತ್ತೆ. ಹಾಗಿದ್ರೆ ತಾಯಿ ಮಾಡಬೇಕಾದದ್ದು ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಬನ್ನಿ, ಇದು ಮಂತ್ರ ಪಠಿಸುವಂತಹ ವಿಧಾನ. ಈ ವಿಧಾನಗಳನ್ನ ಆರಂಭಿಸುವ ಮುನ್ನ ತಾಯಿ ತನ್ನ ಕೈಯಲ್ಲಿ ಸ್ವಲ್ಪ ನೀರು ಹಾಕಿ ಯಾವ ಮಗುವಿಗಾಗಿ, ಮಕ್ಕಳ ಅಭಿವೃದ್ಧಿಗಾಗಿ ಈ ಉಪಾಯವನ್ನ ಮಾಡ್ತಿದ್ದಾರೋ ಅವರ ಹೆಸರನ್ನ ಹೇಳಿ ಸಂಕಲ್ಪ ಮಾಡಿ. ಅಂದ್ರೆ ಕೈಯಲ್ಲಿ ನೀರು ಹಿಡಿದು ಇವತ್ತು ಈ ವಿಧಾನವನ್ನ ಅಥವಾ ಈ ಪಠಣವನ್ನ ಮಕ್ಕಳ ಹೆಸರು ಹೇಳ್ತಾ ನನ್ನ ಈ ಮಗುವಿಗಾಗಿ ಮಾಡ್ತಾ ಇದ್ದೀನಿ, ನನ್ನ ಸಂಕಲ್ಪ ಪೂರ್ತಿಯಾಗ್ಲಿ ಅಂತ ಹೇಳ್ತಾ ಮುಂದಿನ ವಿಧಿವಿಧಾನಗಳನ್ನ ಆರಂಭಿಸ್ಬೇಕು. ಮೊದಲನೇ ಉಪಾಯ ಅಂತಂದ್ರೆ ತಾಯಿ ಒಂದು ಕೈಯಲ್ಲಿ ನೀರಿನ ಗ್ಲಾಸ್ ಹಿಡಿದು ಮತ್ತೊಂದು ಕೈಯಲ್ಲಿ ಜಪಮಾಲೆ ಹಿಡಿದು ನಿಮ್ಮಿಷ್ಟದ ಗುರು ಅಥವಾ ದೇವರನ್ನ ನೆನೆಸ್ಕೊಂಡು ಕಡಿಮೆ ಅಂತಂದ್ರೆ 11 ಸಲ ಜಪ ಮಾಡಿ. 11 ಬಾರಿ ಜಪ ಮಾಡೋದು ಅಂತಂದ್ರೆ ಜಪಮಾಲೆಯಲ್ಲಿನ ಮಣಿಗಳ ಪ್ರಕಾರ ಜಪ ಮಾಡೋದು. ಜಪಮಾಲೆಯಲ್ಲಿ 108 ಮಣಿಗಳಿರುತ್ತೆ. ಒಂದು ಬಾರಿ ಜಪ ಮಾಡೋದು ಅಂದ್ರೆ 108 ಬಾರಿ ದೇವರ ನಾಮವನ್ನ ಸ್ಮರಿಸೋದು. ಹೀಗೆ 11 ಸಲ ಮಾಡಬೇಕು. ಇದನ್ನ ಒಟ್ಟಿಗೆ ಮಾಡಬೇಕು ಅಂತೇನೂ ಇಲ್ಲ, ಬದಲಾಗಿ ದಿನಪೂರ್ತಿ ನಿಮಗೆ ಸಮಯ ಸಿಕ್ಕಾಗೆಲ್ಲ ಇದನ್ನ ಮಾಡಬಹುದು. 11 ಬಾರಿ ಜಪ ಮಾಡಿದ್ಮೇಲೆ ಆ ಭಗವಂತನಲ್ಲಿ ನಿಮ್ಮ ಮಕ್ಕಳ ಒಳಿತಿಗಾಗಿ ಪ್ರಾರ್ಥಿಸಿ. ನಿಮ್ಮ ಕೈಯಲ್ಲಿರೋ ನೀರಿನ ಲೋಟದಿಂದ ಸ್ವಲ್ಪ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಉಳಿದ ನೀರನ್ನ ಯಾವ ಮಕ್ಕಳ ಹೆಸರಲ್ಲಿ ಈ ಸಂಕಲ್ಪವನ್ನ ಮಾಡ್ತಿದ್ದೀರೋ ಅವರಿಗೆ ಕುಡಿಯೋದಕ್ಕೆ ನೀಡಬೇಕು. ಮಕ್ಕಳು ಪೂರ್ತಿ ನೀರನ್ನ ಖಾಲಿ ಮಾಡುವಂತೆ ನೋಡ್ಕೊಳ್ಳಿ. ಇದರಿಂದ ಮಕ್ಕಳಿಗೆ ಉನ್ನತಿ ಪ್ರಾಪ್ತಿಯಾಗುತ್ತೆ. ತಾಯಿ ಭಕ್ತಿಯಿಂದ ಮಂತ್ರ ಪಠಣ ಮಾಡ್ತಿದ್ರೆ ಅದರ ಪಾಸಿಟಿವ್ ವೈಬ್ರೇಷನ್ ಮಕ್ಕಳ ಮೇಲೆ, ಅವರು ಧರಿಸುವಂತಹ ಡ್ರೆಸ್ ಮೇಲೆ, ಅವರು ತಿನ್ನೋ ಆಹಾರದ ಮೇಲೆ, ಅಷ್ಟೇ ಅಲ್ಲ ಅವರು ಮಲಗೋ ಹಾಸಿಗೆಯ ಮೇಲೂ ಸಹ ಇರುತ್ತೆ. ಇದರಿಂದ ಯಾವುದೇ ಸಮಸ್ಯೆ ಮಕ್ಕಳ ಬಳಿ ಸುಳಿಯೋದೇ ಇಲ್ಲ. ಜೊತೆಗೆ ತಾಯಿ ಮೇಲೆ ಮಕ್ಕಳಿಗೆ ಗಾಢವಾದ ಪ್ರೀತಿಯೂ ಬೆಳೆಯುತ್ತೆ. ಈ ರೀತಿಯಾಗಿ ತಾಯಿಯ ಆಶೀರ್ವಾದ ಮಗುವಿನ ಮೇಲಿದ್ರೆ ಆ ಮಗು ಎಲ್ಲೇ ಹೋದ್ರೂ ಉನ್ನತ ಮಟ್ಟದ ಸಾಧನೆ ಮಾಡಿಯೇ ಮಾಡ್ತಾರೆ. ತಾಯಿ ಮಾಡಬೇಕಾದ ಮತ್ತೊಂದು ಉಪಾಯ ಅಂತಂದ್ರೆ ದೂರದಲ್ಲೆಲ್ಲೋ ಇರುವಂತಹ ಮಕ್ಕಳ ಫೋಟೋವನ್ನ ಕೈಯಲ್ಲಿ ಹಿಡಿದು ಮಂತ್ರ ಪಠಣ ಮಾಡ್ತಾ ಫೋಟೋ ಮೇಲೆ ಕೈ ಆಡಿಸಿದ್ರೆ ಸಾಕು, ದೂರದಲ್ಲಿರುವಂತಹ ಮಕ್ಕಳಿಗೆ ಪಾಸಿಟಿವ್ ವೈಬ್ರೇಷನ್ ತಲುಪುತ್ತೆ. ಇದರಿಂದ ಮಕ್ಕಳು ಜೀವನದಲ್ಲಿ ಯಶಸ್ಸು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನಿಮ್ಮ ಮಕ್ಕಳಲ್ಲಿ ಯಾವುದಾದ್ರೂ ಕೆಟ್ಟ ಗುಣಗಳಿದ್ರೆ ಅದನ್ನ ನೀವು ಬದಲಾಯಿಸಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೂ ಒಂದು ಸರಳ ಉಪಾಯ ಇದೆ. ಮಕ್ಕಳು ತಿನ್ನುವಂತಹ ಯಾವುದೇ ಒಂದು ಆಹಾರದ ಮೂಲಕವೂ ನೀವು ಪಾಸಿಟಿವ್ ವೈಬ್ರೇಷನ್ ಮಕ್ಕಳಿಗೆ ತಲುಪಿಸಬಹುದು.
ಅದು ಚಹಾ ಆಗಿರಬಹುದು, ರೊಟ್ಟಿ, ದೋಸೆ, ನೀರು, ಹಾಲು, ಯಾವುದೇ ಆಗಿರಬಹುದು. ಯಾವುದಾದ್ರೂ ಒಂದನ್ನ ಕೈಯಲ್ಲಿ ಹಿಡಿದು ದೇವರ ನಾಮಸ್ಮರಣೆ ಜಪಿಸಿ. ನಂತರ ಆ ದೇವರಲ್ಲಿ ಮಕ್ಕಳ ಯಾವ ಗುಣ ಬದಲಾಗಬೇಕು, ಯಾವ ರೀತಿ ಬದಲಾಗಬೇಕು ಅನ್ನೋದನ್ನ ಪ್ರಾರ್ಥನೆ ಮೂಲಕ ತಿಳಿಸಿ. ನಂತರ ಆಹಾರವನ್ನ ಮಕ್ಕಳಿಗೆ ನೀಡಬೇಕು. ಈ ರೀತಿಯಾಗಿ ಮಂತ್ರ ಜಪಿಸುವುದು ಎಷ್ಟೊಂದು ಎಫೆಕ್ಟಿವ್ ಅಂತಂದ್ರೆ, ನಿಮ್ಮ ಮಕ್ಕಳು ನಿಜವಾಗ್ಲೂ ಬದಲಾಗ್ತಾರೆ. ನಿಮ್ಮಿಷ್ಟದಂತೆ ಅವರು ಇರೋದಕ್ಕೆ ಆರಂಭಿಸ್ತಾರೆ. ಬೇಕಾದ್ರೆ ಇವತ್ತೇ ಮಾಡ್ನೋಡಿ. ಒಟ್ನಲ್ಲಿ ತಾಯಿ ತನ್ನ ಮಕ್ಕಳಿಗೆ ಒಳ್ಳೆಯ ಕೆಲಸ, ನೌಕರಿ, ವ್ಯಾಪಾರ, ಪ್ರಮೋಷನ್ ಸಿಗ್ಬೇಕು, ರೋಗಮುಕ್ತರಾಗಬೇಕು, ಉತ್ತಮ ವಿದ್ಯಾಭ್ಯಾಸ ಸಿಗ್ಬೇಕು, ಕೋಪ ಕಡಿಮೆಯಾಗಬೇಕು, ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು, ಕೈ ತುಂಬ ಹಣ ಗಳಿಸ್ಬೇಕು, ಒಳ್ಳೆಯ ಹೆಂಡತಿ ಗಂಡ ಸಿಗ್ಬೇಕು, ಬೇಗನೆ ಮದುವೆ ಆಗ್ಬೇಕು, ಹೀಗೆ ಮಕ್ಕಳ ಕುರಿತಾದ ಯಾವುದೇ ಆಸೆಗಳಿದ್ರೆ ಈ ಸರಳ ವಿಧಾನಗಳನ್ನ ಭಕ್ತಿಯಿಂದ ಮಾಡೋ ಮೂಲಕ ಅವುಗಳನ್ನ ಪೂರ್ತಿ ಮಾಡಬಹುದು. ಇದೇನು ಜಾದು ಅಲ್ಲ, ಆ ದೇವರು ತಾಯಿಯ ಮೂಲಕ ನೀಡ್ತಾ ಇರುವಂತಹ ಆಶೀರ್ವಾದ. ಇದನ್ನ ನೀವು ಮಾಡಿದ್ರೆ ನಿಮ್ಮ ಮಕ್ಕಳ ಅದೃಷ್ಟವೇ ಬದಲಾಗುತ್ತೆ ಅನ್ನೋದನ್ನ ಮರಿಬೇಡಿ.